ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ರಾಹುಗ್ರಸ್ತ ಸೂರ್ಯ ಗ್ರಹಣದ ಪ್ರಭಾವವನ್ನು ನೋಡೋಕೆ ಹೋದಾಗ ಸಪ್ತಮ ಸ್ಥಾನದಲ್ಲಿ ಈ ಒಂದು ಸಪ್ತಮ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಇವರಿಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಸುಮ್ಮ ಸುಮ್ಮನೆ ಆದರೂ ಏನೋ ಒಂದು ಕಲಹಗಳಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಇರುತ್ತೆ ಬಹುಮುಖ್ಯವಾಗಿ ಈ ಒಂದು ತುಲಾರಾಶಿಯವರಿಗೆ ವಿಶೇಷವಾಗಿ ನೋಡೋಕ್ಕೋದಾಗ ಈ ಒಂದು ಬಹುಮುಖ್ಯವಾಗಿ ಕೋಪ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಹಾಗೆಯೇ ಅನ್ನೆಸರಿ ಟೆನ್ಷನ್ ಆಗ್ತಕ್ಕಂಥ ಯೋಗ ಕೂಡ ಇರ್ತಕ್ಕಂಥದ್ದು ಅರ್ಧಂಬರ್ಧ ಕೆಲಸಗಳು ಪ ಪರಿಪೂರ್ಣ ಆಗದೆ ಇರ್ತಕ್ಕಂಥ ಕೆಲಸಗಳು ಕೂಡ ಹಾಗೆಯೇ ಉಳ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವ್ರಿಗೆ ಇರುತ್ತೆ ಮುಖ್ಯವಾಗಿ ಈ ರಾಶಿಯವರು ಏನಪ್ಪಾ ಅಂತ ಹೇಳಿದ್ರೆ ಹೆಚ್ಚು ಕೋಪ ತಾಪಗಳಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೆಚ್ಚು ಕೋಪ ತಾಪಗಳಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸರ್ಕಾರದ ಕೆಲಸಗಳು ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಟೆನ್ಷನ್ ತುಂಬ ಜಾಸ್ತಿ ಇರುತ್ತೆ ತುಲಾರಾಶಿಯವರಿಗೆ ಅನ್ನಸ್ಸರಿ ಟೆನ್ಷನ್ ಆಗ್ತಕ್ಕಂಥದ್ದು ಕೋಪತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದು ರಾಜಕೀಯ ವೈರಿಗಳು ಉಟ್ಕೊಳ್ತಕ್ಕಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಅನ್ನಸರಿ ಟೆನ್ಷನ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ತುಲಾರಾಶಿಯವರು ಬಹುಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಯಾವುದಾದರೂ ಶಿವನ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಡ್ತಕ್ಕಂಥದ್ದು ಹಾಗೆ ದೇವಿಗೆ ಹಸಿರು ಬಣ್ಣದ ಬಟ್ಟೆಯನ್ನು ವಸ್ತ್ರವನ್ನು ದಾನ ಮಾಡ್ಕೊಂಡು ಬಂದಿದ್ದೆ ಆದರೆ ಅದು ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಈ ರಾಶಿಯವರು ಪ್ರತಿನಿತ್ಯವೂ ಸಹ ಓಂ ತ್ರಿಪುರ ಸುಂದರ್ಯೈ ನಮಃ ಓಂ ತ್ರಿಪುರ ಸುಂದರ್ಯೇ ನಮಃ ಈ ಮಂತ್ರ ಜಪ ಮಾಡಿಕೊಳ್ಳಿ ತಮ್ಮ ಅದೃಷ್ಟ ಸಂಖ್ಯೆಗಳು ಎರಡು ಮತ್ತು ನಾಲ್ಕಾಗಿರುತ್ತೆ ಹಾಗೆ ಈ ರಾಶಿಯವರಿಗೆ ಬಿಳಿ ಮತ್ತು ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ ತುಂಬನೇ ಒಳ್ಳೆಯದಾಗುತ್ತೆ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ತುಂಬ ಒಳ್ಳೆಯದಾಗುತ್ತೆ